ಓಂ ಶಾಂತಿ. ಇಂದು ನವರಾತ್ರಿಯ ಎರಡನೇ ದಿನ. ಭಕ್ತಿ ಮಾರ್ಗದಲ್ಲಿ ದುರ್ಗಾದೇವಿಯ ಎರಡನೇ ರೂಪದ ಭಕ್ತಿಯನ್ನ ಮಾಡುತ್ತಾರೆ. ದುರ್ಗಾದೇವಿಯ ಎರಡನೆಯ ರೂಪ ಬ್ರಹ್ಮಚಾರಿಣಿಯ ರೂಪದಲ್ಲಿ ಆರಾಧನೆಯನ್ನ ಮಾಡುತ್ತಾರೆ. ಬ್ರಹ್ಮಚಾರಿಣಿ ಅಂತಂದ್ರೆ ಬ್ರಹ್ಮ ಅಂದರೆ ತಪಸ್ಸೆ, ಆಚರಣೆ ಅಂತಂದ್ರೆ ಆಚರಣೆ ಮಾಡುವಂಥದ್ದು ಅಂತ. ಬ್ರಹ್ಮಚಾರಿಣಿಗೆ ಶ್ವೇತ ವಸ್ತ್ರವನ್ನ ತೋರಿಸುತ್ತಾರೆ, ಕೈಯಲ್ಲಿ ಕಮಂಡಲ ಮತ್ತು ಮಾಲೆಯನ್ನ ತೋರಿಸುತ್ತಾರೆ. ಮತ್ತೆ ಈ ರೀತಿನೂ ನಂಬುತ್ತಾರೆ, ಯಾರು ಬ್ರಹ್ಮಚಾರಿಣಿಯ ಆರಾಧನೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಅವರಿಗೆ ಜ್ಞಾನ, ಏಕಾಗ್ರತೆ, ಜೀವನದಲ್ಲಿ ಸಂಯಮ ಮತ್ತು ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಆದರೆ ಇದರ ಆಧ್ಯಾತ್ಮಿಕ ಅರ್ಥ ಆಗಿದೆ, ಬ್ರಹ್ಮಚಾರಿಣಿ ಯಾವಾಗಾಗ್ತಾಳೆ? ಮೊದಲನೆಯ ಒಂದು ದಿನದಲ್ಲಿ ನಾವು ನೋಡಿದ್ರೆ ಶೈಲಪುತ್ರಿಯ ರೂಪದಲ್ಲಿ ಪೂಜೆ ನಡೆಯುತ್ತೆ. ಶೈಲಪುತ್ರಿ ಅಂತಂದ್ರೆ ಮೂರು ಕಾಲದ ಜ್ಞಾನ ಮತ್ತು ಕಮಲ ಪುಷ್ಪದಂತೆ ತನ್ನ ಜೀವನವನ್ನ ಮಾಡಿಕೊಂಡಾಗ ಬ್ರಹ್ಮಚಾರಿಣಿ ಆಗ್ತಾಳೆ. ಬ್ರಹ್ಮಚಾರಿಣಿ ಆದಾಗ ಪವಿತ್ರತೆ ತನ್ನ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಬುದ್ಧಿ ಪವಿತ್ರ ಆದಾಗ ಬ್ರಹ್ಮಚಾರಿಣಿಯ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮ ಬಾಬಾರವರನ್ನ ಅನುಸರಿಸೋ ಅಂತವಳು. ಬ್ರಹ್ಮಚಾರಿಣಿ ಅಂದ್ರೇನೆ ಬ್ರಹ್ಮ ಬಾಬಾರವರ ಆಜ್ಞೆಯನ್ನ, ಶ್ರೀಮತವನ್ನ, ಮರ್ಯಾದಿಗಳನ್ನ ಫಾಲೋ ಮಾಡುವಂಥವ್ರು, ಅನುಸರಿಸೋರು, ಬ್ರಹ್ಮ ಬಾಬಾರವರನ್ನ ಅನುಸರಿಸೋರು, ಇದು ಬ್ರಹ್ಮಚಾರಿಣಿಯ ಅರ್ಥ ಆಗಿದೆ. ಶ್ವೇತ ವಸ್ತ್ರದ ಅರ್ಥ ಆಗಿದೆ ಪವಿತ್ರತೆಯ ಚಿಹ್ನೆ. ಆನಂತರ ಕಮಂಡಲ ಮತ್ತು ಮಾಲೆಯ ಅರ್ಥ ಆಗಿದೆ ಸ್ಮೃತಿ ಸ್ವರೂಪದ ನೆನಪು, ಅದಕ್ಕೆ ಮಾಲೆ ತೋರಿಸುತ್ತಾರೆ. ಆನಂತರ ಕಮಂಡಲವನ್ನ ತೋರಿಸಿದ್ದಾರೆ, ಏಕೆಂದರೆ ಜ್ಞಾನದ ಪ್ರಾಪ್ತಿ ಆಗಿದೆ. ಈಗ ನಾವೆಲ್ಲರೂ ಬ್ರಹ್ಮಚಾರಿಣಿ ಆಗಿ ವಿಶ್ವದಲ್ಲಿ ಇರುವಂತಹ ಎಲ್ಲ ಆತ್ಮಗಳಿಗೆ ಮನೋಕಾಮನೆಯನ್ನ ಪೂರ್ತಿ ಮಾಡುವುದಕ್ಕೆ ಶುದ್ಧವಾದಂತಹ ಯೋಗದ ವೈಬ್ರೇಷನ್ಸ್ ಅನ್ನ ಇವತ್ತು ನಾವು ಬ್ರಹ್ಮಚಾರಿಣಿಯ ಸ್ಮೃತಿಯಲ್ಲೇ ಇರೋಣ. ಓಂ ಶಾಂತಿ.